स्त्रियां जानन वीक्ष के शुभोदय इवत्तु नाव तन्मयते एकाग्रते अथवा नम्म श्रद्धे बग्गे ನಾವೆಲ್ಲರೂ ಒಂದೇ ಸಮಾನರು ಆದರೆ ಎಲ್ಲರೂ ಬೇರೆ ಬೇರೆ ಎಲ್ಲರನ್ನ ಬೇರೆ ಮಾಡೋದು ಆಸ್ತಿ ಅಂತಸ್ತು ಗೌರವ ಅಲ್ಲ ಸ್ವಾಮಿ ವಿವೇಕಾನಂದ ಪ್ರಕಾರ ಎಲ್ಲರಿಗೂ ಇರೋ ವ್ಯತ್ಯಾಸ ಅಂದರೆ ಶ್ರದ್ಧೆ ಕಾನ್ಸಂಟ್ರೇಷನ್ ಪವರ್ ಶ್ರದ್ಧೆಯ ತರತಮ ಮಾತ್ರ ಬೇರೇನೂ ಇಲ್ಲ ನಮ್ಮನ್ನು ಪ್ರಸಿದ್ಧಿ ಮಾಡೋದು ಶ್ರದ್ಧೆಯೇ ಅಧೋಗತಿಗೆ ತಳ್ಳೋದು ಅಶ್ರದ್ಧೆ ಶ್ರದ್ಧೆ ನಮ್ಮೊಳಗೆ ಪ್ರವೇಶಿಸಿದರೆ ಮುಗೀತು ಜನರು ಏನಾದರೂ ಹೇಳ್ಕೊಳ್ಳಿ ನಾವು ಮಾತ್ರ ನಮ್ಮ ದೃಢ ನಿಶ್ಚಯ ಮಾಡಿ ನಡಿಬೇಕು ಆಗ ಇಡೀ ಜಗತ್ತೇ ನಮ್ಮ ಕಾಲಿಗೆ ಬೀಳೋದು ಖಚಿತ ಇದು ಆಗ ಅವರೇ ಈ ವ್ಯಕ್ತಿಯ ಮೇಲೆ ವಿಶ್ವಾಸ ಇಡಿ ಎಂದು ಹೇಳ್ತಾರೆ ಆದರೆ ನಮ್ಮ ಮೇಲೆಯೇ ನಾವು ವಿಶ್ವಾಸ ಇಡಬೇಕು ಎಂಬುದು ವಿವೇಕದ ಮಾತು ನಾನು ಎಲ್ಲವನ್ನು ಮಾಡಬಲ್ಲೆ ಎಂಬ ಮಂತ್ರ ಪಠಿಸಿದರೆ ಸಾಕು ಎಂತಹ ನೆಗೆಟಿವಿಟಿಯನ್ನಾದರೂ ಗೆಲ್ಲಬಹುದು ಅದೇ ಸಾಧನೆಗೆ ಸೂತ್ರ ಮಂತ್ರ ತಂತ್ರ ಎಲ್ಲ ಅನಂತ ಶಕ್ತಿ ಅನಂತ ಶ್ರದ್ಧೆ ಸಾಧನೆಗೆ ಏಕಾಗ್ರತೆ ಮುಖ್ಯ ಮನಸ್ಸು ಪಾಲ್ಗೊಳ್ಬೇಕು ನಾವು ಮಾಡೋದ್ರಲ್ಲಿ ಆರಾಧನಾ ಭಾವ ಇರಬೇಕು ಒಂದು ಕತೆ ಇದೆ ಒಬ್ಬ ಝೆನ್ ಗುರು ಅವನು ಕಲಾಪ್ರೇಮಿ ಶ್ರೇಷ್ಠ ಕಲಾವಿದೆಯೇನಲ್ಲ ಒಮ್ಮೆ ಬುದ್ಧನ ಚಿತ್ರ ಬರೆಯಕೂತ ಶಿಷ್ಯ ಪಕ್ಕದಲ್ಲಿ ಕುಳಿತು ನೋಡ್ತಾ ಇದ್ದ ಚಿತ್ರ ಮುಗಿತು ಅಷ್ಟೇನು ಚೆನ್ನಾಗಿಲ್ಲ ಅಂದ ಶಿಷ್ಯ ಗುರು ಮತ್ತೆ ಬರೆದ ಚೆನ್ನಾಗಿಲ್ಲ ಎಂದು ಶಿಷ್ಯ ಹೇಳುತ್ತಲೇ ಇದ್ದ ಗುರು ಮತ್ತೆ ಬರೆದ 99 ಬಾರಿ ಬರೀತನೇ ಇದ್ದ ತೃಪ್ತಿ ಇಲ್ಲ ಸರಿಯಿಲ್ಲ ಅನ್ನಿಸ್ತಾ ಇತ್ತು ಮನಸ್ಸಿಗೆ ಆದರೆ ಬಣ್ಣ ಮುಗಿತು ಬಣ್ಣ ತರಲು ಶಿಷ್ಯ ಒಳಗೋದ ಅಷ್ಟರಲ್ಲಿ ಉಳಿದ ಬಣ್ಣದಲ್ಲಿ ಗುರು ಚಿತ್ರ ಬರದೇ ಬಿಟ್ಟ ಶಿಷ್ಯ ಬಂದು ನೋಡ್ದ ಅದ್ಭುತ ಎಂತಹ ಚಿತ್ರ ಗುರುಗಳೇ ಎಂದು ಮುಖ ವಿಸ್ಮಿತನಾದ ಒಂದೇ ಕ್ಷಣದಲ್ಲಿ ಮುಗಿಸಿದ ಹೇಗೆ ಗುರುವನ್ನು ಆಶ್ಚರ್ಯದಿಂದ ಕೇಳಿದ ಪ್ರತಿ ಸಲ ಬರೆಯುವಾಗಲೂ ನೀನು ನೋಡುತ್ತಿರುವೆ ಅನ್ನೋ ಆತಂಕ ನನಗೆ ಕಾಡ್ತಾ ಇತ್ತು ಅದು ನನ್ನ ಏಕಾಗ್ರತೆ ಧಕ್ಕೆ ಆಯಿತು ನೀನು ಹೊರಗೆ ಹೋದೊಡನೆ ಆತಂಕದಿಂದ ಮುಕ್ತ ಆದೆ
ನಾನು ಬರೀತೀನಿ ಅನ್ನೋದನ್ನು ಮರೆತೆ. ಅಲ್ಲಿ ಯಾರೂ ಇಲ್ಲ, ನಾನಿಲ್ಲ, ನೀನಿಲ್ಲ, ಕೇವಲ ಕೇವಲ ಬುದ್ಧನ ಚಿತ್ರ ಅಷ್ಟೆ. ಕೇವಲ ಬರೀಬೇಕಷ್ಟೆ, ಒಂದೇ ಕ್ಷಣ ಚಿತ್ರ ಸಿದ್ಧ ಆಯಿತು. ಇದು ಮುರಿಯಲಾಗದ ತನ್ಮಯತೆ, ಹಿಡಿದ ಕಾರ್ಯ ಸಾಧನೆಗೆ ಇದೇ ಮೂಲ. ಒಳಿತಿನ ಚಿಂತನೆಯೂ ಹೀಗೆ, ಭಗವಂತನ ಕಾಣೋದು ಹೀಗೆ, ಇದೇ ರೀತಿ. ಗುರುವಿನ ಮಾತು ಕೇಳ್ತಾ ಇದ್ದ ಶಿಷ್ಯನ ಕಣ್ಣುಗಳಲ್ಲಿ ರಸ ಬೆಳೆದು ಇದು ಕಥೆಯಲ್ಲ, ಕಾರ್ಯಸಿದ್ಧಿಗೆ ಹಿಡಿದ ಗುರಿ ತಲುಪೋದಕ್ಕೆ ಬೇಕಾಗಿರೋ ಪ್ರಮುಖ ದಾರಿ ಅಸ್ತ್ರ ಅಂತ ತನ್ಮಯತೆ. ತನ್ಮಯತೆಯೇ ಸರ್ವಕ್ಕೂ ಸೋಪಾನ. ತನ್ಮತೆ ಇಲ್ಲದಿದ್ದರೆ ಎಲ್ಲವೂ ಗಮನ ಶುಷ್ಕ. ನಮ್ಮನ್ನು ಯಾರಾದರೂ ನೋಡ್ತಾ ಇದ್ದಾರೆ ಎಂಬ ಎಚ್ಚರಿಕೆಯ ಭಾವವೇ ನಮ್ಮಲ್ಲಿರೋ ಕ್ರಿಯೇಟಿವಿಟಿನ ಕೊಲ್ಲುತ್ತೆ. ಎಲ್ಲವನ್ನು ಮರಿಬೇಕು, ಮಾಡಬೇಕಾದ ಕಾರ್ಯ ಅಷ್ಟೇ ಕಣ್ಮುಂದೆ. ಆಗ ಸಾಧನೆಗಳ ಸಾಲು ಸಾಲು. ಇನ್ನೊಂದು ಪ್ರಮುಖವಾದ ಮಾತು, ನಾವು ಶ್ರದ್ಧಾವಂತರಾಗಬೇಕು ಅಂದರೆ, ನಾವು ಶ್ರದ್ಧಾವಂತರಾಗಬೇಕು ಅಂದರೆ ಮಾಡಲೇಬೇಕಾದ ಮುಖ್ಯ ಸೂತ್ರ ಅಂದರೆ ನಮ್ಮನ್ನು ನಾವು ಬೈಕೊಳ್ಳೋದು, ಆತ್ಮನಿಂದನೆ ತ್ಯಾಗ ಮಾಡಿ ನಮ್ಮನ್ನು ನಾವು ನಿಂದಿಸ್ಕೊಳ್ಳೋದು ಬಿಡಬೇಕು. ಆಗ ನಮ್ಮ ಸೂರ್ಯೋದಯ ತಂಥಾನೆ ಉದಯಿಸುತ್ತೆ ನಮ್ಮ ಆತ್ಮದೊಳಗೆ. ಆತ್ಮಶ್ರದ್ಧೆ, ಆತ್ಮಶ್ರದ್ಧೆ ಕಳ್ಕೊಂಡ್ರೆ ಎಲ್ಲವೂ ಪತನ. ಅದೇ ಕುಂದು ಕೊರತೆಗಳು ಸಮಸ್ಯೆಗಳು ಆರಂಭ. ಆತ್ಮಶ್ರದ್ಧೆ ಇದ್ದರೆ ಇವೆಲ್ಲವನ್ನು ಗೆಲ್ಲ. ಸ್ವಾಮಿ ವಿವೇಕಾನಂದ ಒಮ್ಮೆ, ನಚಿಕೇತನಂತಹ ಶ್ರದ್ಧೆ ಇರಬೇಕು, 10-12 ಈ ರೀತಿ ಬಾಲಕರು ಬಂದರೆ ಸಾಕು, ನಾನು ಈ ದೇಶ ದಿಕ್ಕನ್ನೇ ಬದಲಾಯಿಸ್ತೀನಿ. ಶ್ರದ್ಧೆ ಅಂದರೆ ನಚಿಕೇತ. ನಾವೆಲ್ಲ ನಚಿಕೇತರ. ಶುಭೋದಯ, ಶುಭ ದಿನ.